ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನೀವು ಯಾವತ್ತಾದರೂ MTR ಬಿಸಿಬೇಳೆಬಾತ್ ತಿಂದಿದ್ದೀರಾ? ಹಾಗಾದರೆ ಅದು ತುಂಬಾ ಇಷ್ಟ ಆಗಿರುತ್ತೆ. ಮಾಡೋದು ಹೇಗೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರ. ಹಾಗಾದರೆ ನಾನಿವತ್ತು ನಿಮ್ಮೆಲ್ಲರಿಗೂ MTR ಸ್ಟೈಲ್ನಲ್ಲೇ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವೇ ತಿಂದು ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇದಕ್ಕೆ 1-2 ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ಇದನ್ನು ಬೇಯೋದಕ್ಕೆ ಕುಕ್ಕರ್ಗೆ ಇಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾದಮೇಲೆ ಇದನ್ನು 1-3 ವಿಷಲ್ನ ಕೂಗಿಸ್ಕೊಳ್ಳೋಣ. ಅಕ್ಕಿ ಬೇಳೆ ಬೇಯೋ ಅಷ್ಟರಲ್ಲಿ ಇಲ್ಲಿ ನಾನು ತರಕಾರಿಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಹುರುಳಿಕಾಯಿ, ಹಾಗೆ ಕ್ಯಾರೆಟ್ಟು, ಹಾಗೆ ಆಲೂಗಡ್ಡೆ, ಅದ್ರ ಜೊತೆಗೆ ಬಟಾಣಿ, ಅದ್ರ ಜೊತೆಲೇ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಎಲ್ಲ ತರಕಾರಿಗಳನ್ನೂ ನೀವು ಬೇಯಿಸ್ಕೋಬೇಕಾಗತ್ತೆ. ಹೀಗೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಕಾರಣ ಏನಪ್ಪ ಅಂದರೆ, ನೀವು ಈ ಅಕ್ಕಿ ಬೇಳೆ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತರಕಾರಿಗಳೆಲ್ಲ ಕರ್ಗೋಗೋ ಅಂಥ ಚಾನ್ಸಸ್ ಇರುತ್ತೆ ಅಕ್ಕಿ ಜೊತೆಗೆ. ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈಗ ನಾನಿಲ್ಲಿ 1 ಪೌಡರ್ ಮಾಡ್ಕೋತೀನಿ. ಅದಕ್ಕೋಸ್ಕರ 1 ಟೀಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಈಗ 1-2 ಟೀಸ್ಪೂನಷ್ಟು ನಾನಿಲ್ಲಿ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾನೂ ಕೂಡ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೀವು ಏನೇ ಒಂದು ವಸ್ತುಗಳನ್ನ ಆ್ಯಡ್ ಮಾಡ್ಕೋತಾ ಹೋದರೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ನಾನಿಲ್ಲಿ 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೀಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ನೆನಪಿರಲಿ, ಮೆಂತ್ಯನ ಸ್ವಲ್ಪ ಹಾಕೋಬೇಕು ಅಷ್ಟೇ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಇದಕ್ಕೆ 1 ಏಲಕ್ಕಿ, ಹಾಗೆ 3-4 ಮೊಗ್ಗು ಇದನ್ನು ಕೂಡ ಹಾಕ್ಕೊಂಬಿಟ್ಟು, ಹಾಗೆ 1-2 ಅಥವಾ 1 ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಚಕ್ಕೆನೂ ಕೂಡ ಎಲ್ಲ ಮಸಾಲ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಾಗೆ 1-2 ಟೀಸ್ಪೂನಷ್ಟು ಗಸಗಸೆ ಹಾಕೋಬೇಕು. ಗಸಗಸೆ ಸ್ವಲ್ಪ ಚಟಪಟ ಅನ್ನೋ ತನಕ, ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಹಾಗೆ ಇದಕ್ಕೆ 1 ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು. ಇದನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದೆಲ್ಲನೂ ಹುರ್ಕೋಬೇಕಾದ್ರೆ ಹುರಿದಿದೆ ಅಂತ ಗೊತ್ತಾಗಬೇಕು ಅಂದರೆ ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕನೂ ಇದು ಹುರ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ 8-9 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಎಲ್ಲದೂ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದು ಹುರ್ಕೊಂಡದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಹಾಗೆ ಇದಕ್ಕೆ 1 ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಿಮಗೆ ಆ MTR ಟೇಸ್ಟ್ ಏನಿದೆ ಅದು ಸಖತ್ತಾಗೆ ಕೊಡುತ್ತೆ. ಇದನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ ಇದನ್ನು ಆದಷ್ಟು ತಣ್ಣಗಾಗೋ ತನಕ ಬಿಡಿ. ಹಾಗೆ ಇದಕ್ಕೆ 1 ಚಿಟಿಗೆಯಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಇದಿಷ್ಟು ತಣ್ಣಗಾಗಿದ್ದಾದಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಟ್ಟು ಇದನ್ನು ಫೈನ್ ಪೌಡರ್ ಕೂಡ ಮಾಡ್ಕೋಬಹುದು, ಹಾಗೆ ತರಿ ತಿರಿಯಾಗಿ ಮಾಡ್ಕೋಬಹುದು. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ಆದರೆ ಇದಕ್ಕೆ ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡ್ರೇ ಚೆನ್ನಾಗೆ. ಇಲ್ಲಿ ಭಾಳ ಫೈನ್ ಪೌಡರಾಗಿ ನಾನು ಮಾಡಿಕೊಂಡಿಲ್ಲ. ಈಗ ಪೌಡರ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ತರಕಾರಿ ಬೆಂದಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ತರಕಾರಿ ಬೆಂದಿದೆ ಅನ್ನೋ ಟೈಮ್ನಲ್ಲಿ ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಅದು ತುಂಬಾ ಬೇಯೋದಿಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೋ, ಆ ಕಾರಣಕ್ಕೋಸ್ಕರ ಆಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇದು ಬೆಂದಿದ್ದಾದಮೇಲೆ ಇದಕ್ಕೆ ಈಗ ಬೇಳೆ ಮತ್ತು ಅನ್ನ ಬೇಯಿಸ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರ್ನ ಹಾಕ್ಕೋಬೇಕು.
ಆ ಮಿಕ್ಸ್ಚರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ನಿಮಗೆ ನೀರು ಅವಶ್ಯಕತೆ ಇತ್ತು ಅನ್ಸಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀರನ್ನು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನಿರೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗಿಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು. ಇದು ಸ್ವಲ್ಪ ಕುದಿತಾ ಬಂದಂಗೆ ಇದಕ್ಕೆ ಒಂದು 3-4 ಟೀಸ್ಪೂನ್ನಷ್ಟು ನಾನಿಲ್ಲಿ ಆಗಲೇ ಮಾಡ್ಕೊಂಡಿರ್ತೀವಲ್ಲ ಆ ಬಿಸಿಬೇಳೆಬಾತ್ ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಟೀಸ್ಪೂನಷ್ಟು ನೀವು ಜಾಸ್ತಿ ಪೌಡರ್ನ ಹಾಕೋಬಹುದು. ಇದನ್ನು ಕೂಡ ಹಾಕೊಂಡ್ಬಿಟ್ಟು ಏನೂ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಡಬೇಕು. ಈ ಟೈಮಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಗೆ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇದನ್ನು ನಿಮಗೆ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಾಗೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೀವು ನೋಡ್ಕೊಂಬಿಟ್ಟು ಆ ಕ್ವಾಂಟಿಟಿಗೂ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡಿದ್ದಾದ್ಮೇಲೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ 1 teaspoonನಷ್ಟು ಎಣ್ಣೆ ಹಾಗೆ 1-2 ಟೀಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಹಾಗೆ ತುಪ್ಪ ಬಿಸಿಯಾಗಿದ್ದಾದ್ಮೇಲೆ ಇದಕ್ಕೆ 1 teaspoonನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಇದಕ್ಕೆ ನಾನು ಈಗ ಕರಿಬೇವು ಹಾಗೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಈ ಗೋಡಂಬಿ ಕರಿಬೇವು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು MTR ಬಿಸಿಬೇಳೆಬಾತ್ ನೋಡಿದರೆ ಅದರಲ್ಲಿ ಇದು ಕಂಪಲ್ಸರಿಯಾಗಿ ಇರುತ್ತೆ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಇಂಗು ಹಾಗೆ 1-2-3 ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡದಾದ್ಮೇಲೆ ಈ ಒಗ್ಗರಣೆ ಈಗ ರೆಡಿಯಾಗತ್ತೆ. ಇಲ್ಲಿ ಬಿಸಿಬೇಳೆಬಾತು ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಆ್ಯಡ್ ಮಾಡ್ಕೋಬೇಕು. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಸೂಪರಾಗಿ MTR ಸ್ಟೈಲ್ನಲ್ಲಿ ಬಿಸಿಬೇಳೆಬಾತು ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ MTR ಶೈಲಿಯ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಂದಿನಂತೆ ನಾನು ನಿಮ್ಮ ಮುಂದೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.